ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಹೂಕೋಸನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಚಪಾತಿ ಮತ್ತು ಪೂರಿ ಕಾಂಬಿನೇಷನ್ ಆಗಿ ಕರಿಯನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ ಕಾಲಿಫ್ಲವರು ಕೇವಲ ಗೋಬಿ ಮಂಚೂರಿಗೆ ಅಷ್ಟೇ ಅಲ್ಲದೆ ಭಾಳಷ್ಟು ಆರೋಗ್ಯಕರ ಗುಣಗಳನ್ನು ಹೊಂದಿದೆ ಈಗ ಕಾಲಿಫ್ಲವರ್ ಕರಿ ಮಾಡಲಿಕ್ಕೆ ಬೇಕಾದ ಪದಾರ್ಥಗಳನ್ನು ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದೇ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಹಾಕಿ ಪ್ಯೂರಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ಕೊತಿದ್ದೀರಾ ಅದ್ರ ಮೇಲೆ ಟೊಮೆಟೊ ಮತ್ತು ಈರುಳ್ಳಿ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ ಮತ್ತು ಗೋಡಂಬಿ ಚೂರುಗಳನ್ನು ಸಹ ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಒಣಕೊಬ್ಬರಿ ಆಪ್ಷನಲ್ಲು ಒಣಕೊಬ್ಬರಿ ಬೇಡ ಅನ್ನೋರು ಕ್ಯಾಶ್ಯೂನೇ ಸ್ವಲ್ಪ ಜಾಸ್ತಿ ಉಪಯೋಗಿಸಿದ್ರೂ ಸಹ ಆಗತ್ತೆ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಬೇಕಿರೂ ಉಪಯೋಗಿಸ್ಕೋಬೋದು ಸ್ವಲ್ಪ ಸಾಸಿವೆ ಪಲಾವೆಲೆ ಸಿಪ್ಪೆ ಸುಲ್ದಿರೋ ಅಂತ ಏಲಕ್ಕಿ ಇವು ಮೂರನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮನ್ನು ಸಹ ಹಾಕ್ಕೊಳ್ಳಿ ಇವು ಮೂರೂ ಸಹ ಸ್ವಲ್ಪ ಫ್ರೈ ಆದ ನಂತರ ಒಂದು ಚಿಟಿಗೆ ಅರಿಶಿನವನ್ನು ಹಾಕ್ಕೊಳ್ಳಿ ನಮಗೆಲ್ಲರಿಗೂ ಹೂಕೋಸು ಅಂದರೆ ಕೇವಲ ಗೋಬಿ ಮಂಚೂರಿ ಮಾತ್ರ ನೆನಪಾಗತ್ತೆ ಅದಲ್ಲದೆ ಸಹ ಬಹಳಷ್ಟು ಅಡುಗೆಗಳಿದೆ ಹಾಗೂ ಇದು ಆರೋಗ್ಯಕ್ಕೆ ಸಹ ತುಂಬಾ ಉತ್ತಮವಾಗಿರುವಂತಹ ತರಕಾರಿ ಬೇರೆ ಎಲ್ಲ ತರಕಾರಿಗಳ ಥರನೇ ಇದರಲ್ಲೂ ಸಹ ಹೆಚ್ಚಿನ ಆರೋಗ್ಯ ಗುಣ ಹೊಂದಿದೆ ಹಾಗಿದ್ದರಿಂದ ಕಾಲಿಫ್ಲವರ್ ಸೀಸನ್ ಮುಗಿಯೋದ್ರೊಳಗೆ ಟು ತ್ರೀ ಟೈಮ್ಸ್ ಆರು ಇದನ್ನು ಉಪಯೋಗಿಸಿ ಈ ತರಕಾರಿಲಿ ಕಡಿಮೆ ಪ್ರಮಾಣದ ಕೊಬ್ಬಿನಂಶ ಹೊಂದಿದ್ದು ನಮ್ಮ ಹೃದಯಕ್ಕೆ ಸಹ ಇದು ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿರುತ್ತೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ಟೊಮೆಟೊ ಪ್ಯೂರಿನ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಟೊಮೆಟೊ ಪ್ಯೂರಿಯ ಹಸಿ ಅಂಶ ಹೋಗೋವರೆಗೂ ಅದನ್ನು ಚೆನ್ನಾಗಿ ಕೈಯಾಡಿಸ್ಕೊಬೇಕು ನಂತರ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಕೊಬ್ಬರಿ ಮತ್ತು ಕ್ಯಾಶು ಪೇಸ್ಟನ್ನು ಸಹ ಹಾಕಿ ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ನೀರನ್ನು ಸಹ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಈ ಕರಿ ಚಪಾತಿ ರೋಟಿ ಪೂರಿ ಹಾಗೂ ಅನ್ನಕ್ಕೆ ಸೈಡ್ ಡಿಶಾಗ ಸಹ ಚೆನ್ನಾಗಿರುತ್ತೆ ನಂತರ ಹೂಕೋಸನ್ನು ತೊಳೆದು ಸ್ವಲ್ಪ ಉಪ್ಪು ಮತ್ತು ಅರಶಿನ ಮಿಕ್ಸ್ ಮಾಡಿ ಬೇಯಿಸಿಟ್ಕೊಂಡಿರುವಂತಹ ಹೂಕೋಸನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಮತ್ತು ಜೀರಿಗೆ ಪೌಡ್ರು ಇವು ಮೂರನ್ನು ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಯಾವಾಗಲೂ ಹೂಕೋಸನ್ನು ಉಪಯೋಗ್ಸೋಕ್ಕಿಂತ ಮೊದಲು ಅದನ್ನು ಬಿಸಿನೀರಲ್ಲಿ ಒಮ್ಮೆ ಚೆನ್ನಾಗಿ ತೊಳೆದು ನಂತರ ಕುದಿಯೋ ನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಹಾಕಿ ಒಂದು ಐದಿಲ್ಲ ಆರು ನಿಮಿಷ ಕುದಿಸೋದ್ರಿಂದ ಅದರಲ್ಲಿರೋ ಅಂಥ ಕ್ರಿಮಿ ಕೀಟಗಳೆಲ್ಲ ಹೋಗುತ್ತೆ ಹಾಗೂ ಆರೋಗ್ಯಕ್ಕೆ ಸಹ ಹೀಗೆ ಮಾಡಿ ಉಪಯೋಗಿಸೋದ್ರಿಂದ ಒಳ್ಳೆಯದು ನಂತರ ರುಚಿಗೆ ತಕ್ಕನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ಈ ರೀತಿಯಾಗಿ ಕರಿ ಮಾಡಿದರೆ ನಮಗೆ ರೆಸ್ಟೋರೆಂಟು ಹೋಟೆಲಲ್ಲಿ ಸಿಕ್ಕೋ ಅಂತ ಕರಿ ಟೇಸ್ಟ್ ಸಿಗತ್ತೆ ಚೆನ್ನಾಗಿ ಕುದ್ದ ನಂತರ ಹಾಲಿನ ಕೆನೆನ ಒಂದಿಲ್ಲ ಎರಡು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕೈಯಾಡಿಸಿ ಹಾಲಿನ ಕೆನೆ ಆಪ್ಷನಲ್ಲೂ ನಾವು ಆಲ್ರೆಡಿ ಅದಕ್ಕೆ ಕ್ಯಾಶು ಹಾಕಿರ್ತೀವಿ ಹಾಗಿದ್ರಿಂದ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಹಾಲಿನ ಕೆನೆ ಹಾಕೋದ್ರಿಂದ ಕರಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ತುಂಬಾ ಟೇಸ್ಟಾಗಿ ಸಹ ಇರುತ್ತೆ ನಾವು ಇಲ್ಲಿ ಹುಳಿಗೋಸ್ಕರ ಟೊಮೆಟೊ ಬಿಟ್ಟು ಮತ್ತು ಇನ್ಯಾವುದೇ ಪದಾರ್ಥವನ್ನು ಉಪಯೋಗಿಸ್ತಾ ಇಲ್ಲ ಕೊನೆಯಲ್ಲಿ ನಲ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿದರೆ ರುಚಿ ರುಚಿಯಾದ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸ್ಟೈಲ್ ಕಾಲಿಫ್ಲವರ್ ಕರಿ ರೆಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದನ್ನು ಚಪಾತಿಯೊಂದಿಗೆ ಸರ್ವ್ ಮಾಡಿ ಥ್ಯಾಂಕ್ ಯು